Hello everyone, I am your Abhi Manjunath. Welcome to my channel Easy English 2K20. So today I am back with another poem, that is The Chimney Sweeper, written by William Blake. So do watch this video until it ends. Okay students, let's see the poem The Chimney Sweeper, which was written by William Blake. So ivattu William Blake bardiruvanta The Chimney Sweeper poem anna nodona. Okay na, ee poem Songs of Innocence annuva ondu collection alli tegidare. So ee ondu Songs of Innocence annuva collection alli baruvanta ee poem tumba effective agide. So idara companion poem The Songs of Experience alli ide. So adu kuda The Chimney Sweeper antane ide adru title. ಸೊ ಮೊದಲನೇದಾಗಿ ಪೋಯೆಟಿನ ಬಗ್ಗೆ ಕಿರು ಪರಿಚಯ ನೋಡೋಣ ಏನು ಅಂತ. ಸೊ ಹಿ ವಾಸ್ ಬೋರ್ನ್ ಆನ್ ನವೆಂಬರ್ 28, 1757. ವಿಲಿಯಂ ಬ್ಲೇಕ್ ಹುಟ್ಟಿದ್ದು ನವೆಂಬರ್ 28, 1757 ಅಲ್ಲಿ. ಎಲ್ಲಿ ಹುಟ್ಟಿದ ಅಂದರೆ ಲಂಡನ್, ಇಂಗ್ಲೆಂಡ್. ಲಂಡನ್ ಅಲ್ಲಿ ಹುಟ್ಟಿದ. ಓಕೆನಾ. ಸೊ ಹಿ ವಾಸ್ ಆನ್ ಇಂಗ್ಲಿಷ್ ಪೋಯೆಟ್, ಪೇಂಟರ್ ಆ್ಯಂಡ್ ಎನ್ಗ್ರೇವರ್. ಸೊ ಅವನು ಇಂಗ್ಲಿಷ್ ಪೋಯೆಟ್ ಆಗಿದ್ದ, ಅದ್ರ ಜೊತೆಗೆ ಪೇಂಟರ್ ಆಗಿದ್ದ, ಹಾಗೇನೆ ಎನ್ಗ್ರೇವರ್ ಕೂಡ ಆಗಿದ್ದ. ಸೊ ಎನ್ಗ್ರೇವರ್ ಅಂದ್ರೆ ಕೆತ್ತನೆ ಮಾಡುವಂಥದ್ದು, ಮರದಲ್ಲಿ ಇಲ್ಲ ಅಂದ್ರೆ ಕಲ್ಲಿನ ಮೇಲೆ ಕೆತ್ತನೆ ಮಾಡುವಂಥವ್ರನ್ನ ಎನ್ಗ್ರೇವರ್ ಅಂತ ಕರಿತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಹಿ ವಾಸ್ ಆಲ್ಸೋ ನೋನ್ ಆಸ್ ದ ಪ್ರಿಕರ್ಸರ್ ಆಫ್ ರೊಮ್ಯಾಂಟಿಕ್ ಏಜ್. ಇವನನ್ನ ದ ಪ್ರಿಕರ್ಸರ್ ಆಫ್ ರೊಮ್ಯಾಂಟಿಕ್ ಏಜ್ ಅಂತಾನು ಒಂದು ಟೈಟಲ್ ಇಂದ ಕರಿತಾ ಇದ್ರು. ಸೊ ಯಾಕೆ ಕರಿತಿದ್ರು ಅಂದ್ರೆ, 19th century ಹಂಗೆ ರೊಮ್ಯಾಂಟಿಕ್ ಏಜ್ ಸ್ಟಾರ್ಟ್ ಆದಾಗ, ಸೊ ಆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ವಿಲಿಯಂ ಬ್ಲೇಕಿನ ಕಾಂಟ್ರಿಬ್ಯೂಷನ್ ತುಂಬಾ ಇತ್ತು. ಸೊ ಹಾಗಾಗಿ ಅವನನ್ನ ದ ಪ್ರಿಕರ್ಸರ್ ಆಫ್ ರೊಮ್ಯಾಂಟಿಕ್ ಏಜ್ ಅಂತಾನು ಕರೀತಾರೆ. ಸೊ ಇವಿಷ್ಟು ಪೋಯೆಟಿನ ಕಿರು ಪರಿಚಯ. ಸೊ ಅರ್ಥ ಆಯ್ತಲ್ಲ. ಓಕೆ, ವಿ ವಿಲ್ ಸಿ ದ ಸ್ಟ್ರಕ್ಚರ್ ಆಫ್ ದ ಪೋಯಮ್. ಈಗ ಈ ಪೋಯಮಿನ ಸ್ಟ್ರಕ್ಚರ್ ನೋಡೋಣ ಏನು ಅಂತ. ಸೊ ದ ಪೋಯಮ್ ಹ್ಯಾಸ್ ಬೀನ್ ರಿಟನ್ ಇನ್ 6 quatrains. ಓಕೆನಾ, ಈ ಪೋಯಮ್ 6 quatrains ಅಲ್ಲಿ ಬರೆದಿದ್ದಾರೆ. Each quatrains contains 2 rhyming couplets. ಪ್ರತಿಯೊಂದು ಕ್ವಾಟ್ರೈನ್ಸ್ ಅಲ್ಲಿ 2 rhyming couplets ಇದೆ. ಹಾಗೆ ದ ರೈಮಿಂಗ್ ಸ್ಕೀಮ್ ಆಫ್ ದಿಸ್ ಪೋಯಮ್ ಈಸ್ ಎ ಬಿ ಬಿ. ದ ಪೋಯಮಿನ ರೈಮಿಂಗ್ ಸ್ಕೀಮ್ ಇದಲ್ಲ, ಈ ಪೋಯಮಿನ ರೈಮಿಂಗ್ ಸ್ಕೀಮ್ ಎ ಬಿ ಬಿ. ಗೊತ್ತಾಯ್ತಲ್ಲ. ಓಕೆ ಸ್ಟೂಡೆಂಟ್ಸ್, ನಾವು ವಿ ವಿಲ್ ಸಿ ದ ಫಿಗರ್ಸ್ ಆಫ್ ಸ್ಪೀಚಸ್. ಸೊ ಇವಾಗ ನಾವು ಫಿಗರ್ಸ್ ಆಫ್ ಸ್ಪೀಚ್ನ ನೋಡೋಣ, ಈ ಒಂದು ಪೋಯಮ್ ಅಲ್ಲಿ ಬರುವಂತಹ ಫಿಗರ್ಸ್ ಆಫ್ ಸ್ಪೀಚ್ ಯಾವ್ದ್ಯಾವ್ದು ಅಂತ. ಸೊ ಫಸ್ಟ್ ಒನ್ ಮೆಟಾಫರ್, ಆಮೇಲೆ ಸಿಮಿಲಿ ಆ್ಯಂಡ್ ಅಲ್ಲಿಟ್ರೇಷನ್, ದೆನ್ ಪನ್. ಸೊ ಈ 4 figures ಆಫ್ ಸ್ಪೀಚ್ ಈ ಒಂದು ಪೋಯಮ್ ಅಲ್ಲಿ ಬರುತ್ತೆ. ಸೊ ಅದು ಯಾವ್ದ್ಯಾವ್ದು ಎಲ್ಲೆಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಪೋಯಮ್ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೀನಿ. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಸಿ ದ ಫಸ್ಟ್ ಸ್ಟಾಂಜಾ ಆಫ್ ದಿಸ್ ಪೋಯಮ್. ಅದಕ್ಕಿಂತ ಮುಂಚೆ ಈ ಒಂದು ಪೋಯಮಿಗೆ ಚಿಮ್ನಿ ಸ್ವೀಪರ್ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಹೇಳ್ತೀನಿ. ಸೊ ಲಂಡನ್ ಅಲ್ಲಿ ತುಂಬಾ ಶೀತಲವಾದಂತಹ ಪ್ರದೇಶ ಆಗಿತ್ತು, ಅಲ್ಲಿ ತುಂಬಾ ಚಳಿ ಇತ್ತು. ಸೊ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ, ಪ್ರತಿಯೊಂದು ಮನೆಯಲ್ಲೂ ಒಂದು ಚಿಮ್ನಿ ಇರ್ತಿತ್ತು. ಓಕೆನಾ. ಸೊ ಚಿಮ್ನಿ ಇರೋಕ್ಕಿಂತ ಹೆಚ್ಚಾಗಿ ಅಲ್ಲಿ ತುಂಬಾ ಮನೆ ಒಳಗಡೆ ಕಟ್ಟಿಗೆಗಳೆಲ್ಲ ಹಾಕಿ ಬೆಂಕಿ ಹಾಕೊಂಡು, ಸೊ ಅವರು ಚಳಿ ಕಾಯಿಸ್ಕೊಳ್ತಾ ಇದ್ರು ಅಲ್ವಾ. ಸೊ ಆ ಚಳಿ ಕಾಯಿಸ್ಕೊಂತಿರೋ ಒಂದು ಟೈಮಲ್ಲಿ ಆ ಹೊಗೆ ಹೊರಗಡೆ ಹೋಗಕ್ಕಂತ ಹೇಳಿ ಒಂದು ಚಿಮ್ನಿಗಳನ್ನ ಮಾಡಿದ್ರು. ಅದು ತುಂಬಾ ನ್ಯಾರೋ ಆಗಿತ್ತು ಅದು. ಓಕೆನಾ. ಸೊ ಆ ತರ ನ್ಯಾರೋ ಆಗಿರುವಂತ ಚಿಮ್ನಿಗಳನ್ನ ಸ್ವೀಪ್ ಮಾಡ್ಲಿಕ್ಕೆ ತುಂಬಾ ಲೀನ್ ಆಗಿರುವಂತ ಪರ್ಸನ್ಸ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ, ಅನಾಥ ಮಕ್ಕಳು, ಆಮೇಲೆ ತುಂಬಾ ಸಣ್ಣ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಬಂದು ಆ ದಂಧೆಗೆ ತಳ್ತಾ ಇದ್ರು. ಹಾಗೇನೆ ಅನಾಥವಾಗಿ ಬಿದ್ದಿರುವಂತ ರೋಡಲ್ಲಿ ಎಲ್ಲ ತುಂಬಾ ಅನಾಥವಾಗಿ ಭಿಕ್ಷೆ ಬೇಡ್ತಿದ್ದಂತ ಮಕ್ಕಳನ್ನು ಕೂಡ ಆ ಒಂದು ದಂಧೆಗೆ ದೂಡ್ತಾ ಇದ್ರು. ಸೊ ಈ ತರ ಅವ್ರನ್ನ ತುಂಬಾ ಫೋರ್ಸ್ಫುಲಿ ಈ ಚಿಮ್ನಿಗಳನ್ನ ಸ್ವೀಪ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆ ಚಿಮ್ನಿ ಕೊಳವೆಗಳಲ್ಲಿ ಇಳಿಸ್ತಾ ಇದ್ರು. ಹಾಗೆ ಚಿಮ್ನಿ ಕ್ಲೀನ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟೊಂದು ಜನ ಮಕ್ಕಳು ಸೊ ತೀರೋಗಿದ್ದು ಉಂಟು ಆ ಒಂದು ಚಿಮ್ನಿಲಿ ಇಳಿದಾಗ. ಸೊ ಅಲ್ಲಿ ಕರೆಕ್ಟ್ ಆಗಿ ಬ್ರೀತ್ ಮಾಡ್ಲಿಕ್ಕೆ ಆಗ್ದೇನೆ ಸೊ ಆ ಚಿಮ್ನಿಲಿ ಅವರು ಉಸಿರುಗಟ್ಟಿ ಸತ್ತೋಗಿದ್ದು ಉಂಟು. ಸೊ ಈ ಒಂದು ಕೆಲವೊಂದು ಈವಿಲ್ ಪ್ರಾಕ್ಟೀಸಸ್, ಓಕೆನಾ, ಈ ಒಂದು ಈವಿಲ್ ಸಿಸ್ಟಮಿನ ತುಂಬಾ ವಿರೋಧ ಮಾಡ್ತಾ ಇದ್ರು. ಯಾರು? ವಿಲಿಯಂ ಬ್ಲೇಕ್. ಓಕೆನಾ. ಸೊ ಅಂದ್ರೆ ಅವರು ಚೈಲ್ಡ್ ಲೇಬರ್ ಸಿಸ್ಟಮ್ ಅನ್ನು ಕೂಡ ತುಂಬಾ ವಿರೋಧ ಮಾಡ್ತಾ ಇದ್ರು. ಸೊ ಅದನ್ನ ಹೇಳೋದಕ್ಕೋಸ್ಕರ ದ ಚಿಮ್ನಿ ಸ್ವೀಪರ್ ಅಂತ ಹೇಳಿ ಈ ಒಂದು ಪೋಯಮ್ ಅನ್ನ ಬರೆದಿದ್ದಾರೆ. ಸೊ ಚಿಮ್ನಿ ಸ್ವೀಪರ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ಲ. ಸೊ ಲೈಕ್ ಇವಾಗ ಲೈಕ್ ಈ ತರ ಮನೆ ಇದ್ರೆ, ಸೊ ಅದ್ರ ಮನೆ ಮೇಲ್ಗಡೆ ಈ ತರ ಒಂದು ಚಿಮ್ನಿ ಇರತ್ತಲ್ಲ, ಸೊ ಇಲ್ಲಿಂದ ಹೊಗೆ ಹೋಗ್ತಾ ಇರತ್ತೆ. ಸೊ ಈ ತರ ಚಿಮ್ನಿಗಳಲ್ಲಿ
ಆತರ ತುಂಬಾ ಸಣ್ಣಕ್ಕಿರುವಂತ ಮಕ್ಕಳುಗಳನ್ನ, ಓಕೆನಾ, ತುಂಬಾ ಯಂಗ್ ಫೆಲೋಸ್, ಒಂದು 5 to 6 years ಓಲ್ಡ್ ಯಂಗ್ ಫೆಲೋಸ್ ಅನ್ನ ಇಳಿಸ್ಬಿಟ್ಟು ಸೊ ಕ್ಲೀನ್ ಮಾಡಿಸ್ತಾ ಇದ್ರು. ಇದು ಆ ಟೈಮಲ್ಲಿ ತುಂಬಾ ದೊಡ್ಡ ಒಂದು ದಂಧೆ ಆಗಿತ್ತು. ತುಂಬಾ ಒಂಥರ ಲೈಕ್ ಯಾರ್ಯಾರೋ ಮಕ್ಕಳನ್ನೆಲ್ಲ ಕರ್ಕೊಬಂದು ಅಲ್ಲಿ ಅವರಿಗೆ ಸೇಲ್ ಮಾಡಿ ಸೊ ಅವರಿಗೆ ಆ ಒಂದು ತುಂಬಾ ಕಷ್ಟ ಒಂದು ಕೊಡುವಂತ ಒಂದು ವರ್ಕ್ ಇದಾಗಿತ್ತು, ಓಕೆನಾ. ಸೊ ಲೈಕ್ ಇದರ ಬಗ್ಗೆ ಈ ಪೊಯಮ್ ಅಲ್ಲಿ ಬರೆದಿದ್ದಾರೆ. ಸೊ ಏನು ಅಂತ ನೋಡೋಣ. ಸೊ ಫಸ್ಟ್ ಹಂತದಲ್ಲಿ, ವೆನ್ ಮೈ ಮದರ್ ಡೈಡ್ ಐ ವಾಸ್ ವೆರಿ ಯಂಗ್, ಐ ವಾಸ್ ವೆರಿ ಯಂಗ್. ಸೊ ಇಟ್ ಮೀನ್ಸ್ ಈ ಒಂದು ಫಸ್ಟ್ ಹಂತದಲ್ಲಿ ಒಬ್ಬರು ಸ್ಪೀಕರ್ ಇದ್ದಾರೆ, ಆ ಸ್ಪೀಕರು ತುಂಬ ಯಂಗ್ ಫೆಲೋ. ಸೊ ಅದು ಯಾರು ಅಂದರೆ ತುಂಬ ಯಂಗ್ ಆಗಿರುವಂಥ ಒಂದು ಚಿಮ್ನಿ ಸ್ವೀಪರ್. ಸೊ ಅವನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ, ಓಕೆನಾ. ಯಂಗ್ ಚಿಮ್ನಿ ಸ್ವೀಪರ್ ಹೇಗೆ ಏನು ಅಂತ ಹೇಳಿಬಿಟ್ಟು ಅವನ ಬಗ್ಗೆ ಈ ಫಸ್ಟ್ ಹಂತದಲ್ಲಿ ಇದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾನೆ. ಸೊ ಏನು ಅಂತ ಅಂದರೆ, ಸೊ ಆ ಒಂದು ಯಂಗ್ ಫೆಲೋ ಅವರ ತಾಯಿ ತೀರೋದಾಗ ತುಂಬ ಲೈಕ್ ತುಂಬ ನಾನು ಸಣ್ಣವನಾಗಿದ್ದೆ, ನನ್ನ ತಾಯಿ ತೀರೋದಾಗ ನಾನು ತುಂಬ ಸಣ್ಣವನಾಗಿದ್ದೆ. ಆ ಒಂದು ಸಂದರ್ಭದಲ್ಲಿ ಏನಾಯಿತು ಅಂದರೆ, ಆ್ಯಂಡ್ ಮೈ ಫಾದರ್ ಸೋಲ್ಡ್ ಮೀ ವೈಲ್ ಎಟ್ ಮೈ ಟಂಗ್ ಕುಡ್ ಸ್ಕೇರ್ಸ್ಲಿ ಕ್ರೈ ವೀಪ್ 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 ವೀಪ್. ಸೊ ಹಾಗೆ ನಮ್ಮ ತಾಯಿ ತೀರೋದಾಗ ನಾನು ತುಂಬ ಸಣ್ಣವನಾಗಿದ್ದಲ್ಲ, ಆ ಸಂದರ್ಭದಲ್ಲಿ ನಮ್ಮ ತಂದೆ ಏನು ಮಾಡಿದ್ರು ಅಂದರೆ ನನ್ನನ್ನು ಆ ಒಂದು ಚಿಮ್ನಿ ಸ್ವೀಪ್ ಮಾಡುವಂಥ ಒಂದು ಕೆಲಸಕ್ಕೆ ತಳ್ಳಿಬಿಟ್ರು, ಓಕೆನಾ. ಇಟ್ ಮೀನ್ಸ್ ನನ್ನನ್ನು ಆ ಚಿಮ್ನಿ ಸ್ವೀಪ್ ಮಾಡ್ತಿದ್ರಲ್ಲ ಆ ಒಂದು ದಂಧೆಕೋರರಿಗೆ ನನ್ನನ್ನು ಮಾರ್ಬಿಟ್ರು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಆ ಸಂದರ್ಭದಲ್ಲಿ ಹೆಂಗಿತ್ತು ಅಂದರೆ ನನ್ನ ಪರಿಸ್ಥಿತಿ, ನಾನು ಕರೆಕ್ಟಾಗಿ ಸ್ವೀಪ್ 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 ಅಂತಲೂ ಹೇಳೋಕ್ಕಾಗ್ತಾ ಇರಲಿಲ್ಲ, ಅದರ ಹೊರತಾಗಿ ನಾನು ವೀಪ್ 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 ಅಂತ ಹೇಳ್ತಾ ಇದ್ದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಓಕೆ, ಆಮೇಲೆ ಏನಾಯಿತು ಅಂದರೆ, ಸೊ ಯುವರ್ ಚಿಮ್ನೀಸ್ ಐ ಸ್ವೀಪ್ ಆ್ಯಂಡ್ ಇನ್ ಸೂಟ್ ಐ ಸ್ಲೀಪ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರಂದರೆ, ಸೊ ನಾನು ಆ ಒಂದು ಸಂದರ್ಭದಲ್ಲಿ ಚಿಮ್ನಿಗಳನ್ನು ಕಷ್ಟಪಟ್ಟು ಸ್ವೀಪ್ ಮಾಡ್ತಾ ಇದ್ದೆ, ಓಕೆ, ನಾನು ಅದನ್ನು ನೀಟ್ ಮಾಡ್ತಾ ಇದ್ದೆ. ಹಾಗೆ ನೀಟ್ ಮಾಡಿ ಅದೇ ಕೊಳಕು ಬಟ್ಟೆ, ಅದೇ ಬ್ಲ್ಯಾಕ್ ಆಗಿರುವಂಥ ಸೂಟ್, ಮಸಿಯೆಲ್ಲ ನನ್ನ ಮೈ ಮೇಲೆ ಹಿಡ್ದಿರ್ತಿತ್ತು, ನನ್ನ ಕೂದಲಿಗೆಲ್ಲ ಮಸಿ ಹಿಡ್ದಿರ್ತಿತ್ತು, ನನ್ನ ಮುಖಕ್ಕೆ ನನ್ನ ಕೈಗೆಲ್ಲ ಮಸಿ ಹಿಡ್ದಿತ್ತು. ಸೊ ಹಾಗೆ ನಾನು ಹೋಗಿ ಸುಸ್ತಾಗಿ ಮಲ್ಕೋಬಿಡ್ತಿದ್ದೆ. ಸೊ ತುಂಬ ಯಂಗ್ ಫೆಲೋ ಆಗಿದ್ದ ಅಲ್ಲ, ತುಂಬ ಸಣ್ಣ ವಯಸ್ಸಿನವನಾಗಿರೋದ್ರಿಂದ ಅವನಿಗೆ ಆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ ಒಂದು ತಡ್ಕೊಳ್ಳೋ ಶಕ್ತಿ ಇರ್ತಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ನನ್ನ ಆ ಕೆಲಸ ತುಂಬ ಫೋರ್ಸ್ಫುಲಿ ಮಾಡಿಸ್ತಾ ಇದ್ರು ನಮ್ಮ ಕೈಯಲ್ಲಿ. ಸೊ ಅದನ್ನು ಮಾಡ್ಕೊಬಂದು ನನ್ನ ಮೈ ಫುಲ್ಲು, ನನ್ನ ಬಟ್ಟೆ ಎಲ್ಲ, ನನ್ನ ಮುಖ, ನನ್ನ ತಲೆ ಕೂದಲೆಲ್ಲ ಫುಲ್ ಬ್ಲ್ಯಾಕ್ ಆಗಿರ್ತಿತ್ತು ಸೂಟಿಂದ, ಅಂದರೆ ಸೂಟ್ ಮೀನ್ಸ್ ಮಸಿ. ಸೊ ಆ ಮಸಿ ಆಗಿರ್ತಿತ್ತು, ಅದೇ ಮಸಿಲಿ ನಾನು ಅದನ್ನು ಕ್ಲೀನ್ ಮಾಡ್ಕೊಳೋಕ್ಕೂ ಕೂಡ ನನ್ನ ಕೈಯಲ್ಲಿ ಆಗದೇ ನಾನು ಬಂದು ಮಲ್ಕೊತಾ ಇದ್ದೆ. ಸೊ ಇಲ್ಲಿ ಈ ಒಂದು ಫಸ್ಟ್ ಸ್ಟ್ಯಾನ್ಸದಲ್ಲಿ ಏನು ಇದೆ ಅಂತಂದರೆ, ಸೊ ಲೈಕ್ ಆ ಒಂದು ಚಿಮ್ನಿ ಸ್ವೀಪರ್ಸಿನ ಅಸಹಾಯಕತೆ ಇದರಲ್ಲಿದೆ, ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿ ವೀಪ್ 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 ಅಂತ ಇದೆಲ್ಲ, ಸೊ ಇಟ್ಸ್ ಅ ಅಲಿಟ್ರೇಷನ್, ಆಯಿತಾ. ಸೊ ಇಲ್ಲಿ ಅವನು ಏನು ಹೇಳ್ತಾ ಇದ್ದಾನಂದರೆ, ಸೊ ಆ ಒಂದು ಅಸಹಾಯಕತೆ ಏನು, ಈ ಒಂದು ಹೋಲ್ ಚಿಮ್ನಿ ಸ್ವೀಪರ್ಸ್ ಬಾಯ್ಸ್ ಎಲ್ಲ ಇದ್ರಲ್ಲ, ಸೊ ಅಲ್ಲಿ ಇರುವಂಥ ಚಿಮ್ನಿ ಸ್ವೀಪರ್ಸಿನ ಕಷ್ಟ ಏನಿತ್ತು ಅಂತ ಈ ಒಂದು ಫಸ್ಟ್ ಹ್ಯಾಂಡ್ಸದಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದ್ದಾನೆ ಆ ಒಂದು ಸ್ಪೀಕರ್, ತುಂಬ ಯಂಗ್ ಫೆಲೋ ಆಗಿರುವಂಥ ಸ್ಪೀಕರ್ ಹೇಳೋದಕ್ಕೆ ಟ್ರೈ ಮಾಡಿದ್ದಾನೆ. ಐ ಹೋಪ್ ನಿಮಗೆ ಫಸ್ಟ್ ಹ್ಯಾಂಡ್ಸ ಅರ್ಥ ಆಯಿತು ಅಂದ್ಕೊಂತೀನಿ. ನೆಕ್ಸ್ಟ್ ಹ್ಯಾಂಡ್ಸನ್ನ ನೋಡೋಣ ಏನು ಅಂತ. ದೇಸ್ ಲಿಟಲ್ ಟಾಮ್ ಡ್ಯಾಕ್ರೆ ಹೂ ಕ್ರೈಡ್ ವೆನ್ ಹಿಸ್ ಹೆಡ್ ದಟ್ ಕರ್ಲ್ಡ್ ಲೈಕ್ ಇಟ್ ಲ್ಯಾಂಬ್ಸ್ ಬ್ಯಾಕ್ ವಾಸ್ ಶೇವ್ಡ್. ಸೊ ಐ ಸೆಡ್, ಹಸ್ ಟಾಮ್, ನೆವರ್ ಮೈಂಡ್ ಇಟ್, ಫಾರ್ ವೆನ್ ಯುವರ್ ಹೆಡ್ಸ್ ಬೇರ್ ಯು ನೋ ದಟ್ ದ ಸೂಟ್ ಕೆನಾಟ್ ಸ್ಪಾಯ್ಲ್ ಯುವರ್ ವೈಟ್ ಹೇರ್. ಸೊ ಈ ಒಂದು ಸ್ಟ್ಯಾನ್ಸದಲ್ಲಿ ಹೊಸ ಕ್ಯಾರೆಕ್ಟರ್ ಬಂದಿದೆ, ಲೈಕ್ ಇನ್ನೊಬ್ಬ ಆ ಯಂಗ್ ಫಸ್ಟ್ ಸ್ಟ್ಯಾನ್ಸದಲ್ಲಿ ಇದ್ದಂಥ ಚಿಮ್ನಿ ಸ್ವೀಪರ್ ಥರನೇ ಇನ್ನೊಂದು ಕ್ಯಾರೆಕ್ಟರ್ ಬಂದಿದೆ, ಇನ್ನೊಂದು ಯಂಗ್ ಫೆಲೋ ಬಂದಿದ್ದಾನೆ ಚಿಮ್ನಿ ಸ್ವೀಪರ್, ಅವನ ನೇಮ್ ಬಂದುಬಿಟ್ಟು ಟಾಮ್ ಡ್ಯಾಕ್ರೆ ಅಂತ ಅಲ್ವಾ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಟಾಮ್ ಡ್ಯಾಕ್ರೆ ತುಂಬ ಅಳ್ತಾ ಇದ್ದಾನೆ, ತುಂಬ ಬೇಜಾರಲ್ಲಿದ್ದಾನೆ. ಯಾಕೆ ಬೇಜಾರಲ್ಲಿದ್ದಾನೆ ಅಂದರೆ, ಅವನ ಒಂದು ಕೂದಲು, ಓಕೆನಾ, ದಟ್ ಕರ್ಲ್ಡ್ ಲೈಕ್ ಎ ಲ್ಯಾಂಬ್ಸ್ ಬ್ಯಾಕ್. ಸೊ ಇಟ್ಸ್ ಎ ಸಿಮಿಲಿ, ಇದು ಸಿಮಿಲಿ. ಇಲ್ಲಿ ಏನಪ್ಪ ಅಂದರೆ, ಆ ಒಂದು ಟಾಮ್ ಡ್ಯಾಕ್ರೆ ಒಂದು ಕೂದಲಿದಲ್ಲ, ಸೊ ಅದು ಎಷ್ಟು ಕರ್ಲ್ ಆಗಿತ್ತು ಅಂದರೆ, ಲೈಕ್ ಎ ವೂಲ್ ಆಫ್ ದ ಲ್ಯಾಂಬ್, ಓಕೆನಾ, ಈ ಕುರಿಯ ಒಂದು ಉಣ್ಣೆ ಇರತ್ತಲ್ವ ಅದ್ರ ಮೈಯಿಂದು, ಸೊ ಅಷ್ಟು ಕರ್ಲ್ ಆಗಿತ್ತು ಟಾಮ್ ಡ್ಯಾಕ್ರೆಯ ಒಂದು ಕೂದಲು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಷ್ಟು ಕರ್ಲ್ ಆಗಿರುವಂಥ ಕೂದಲು ಶೇವ್ ಆದಾಗ, ಸೊ ಟಾಮ್ ಡ್ಯಾಕ್ರೆ ತುಂಬ ಬೇಜಾರದಲ್ಲಿದ್ದ, ತುಂಬ ದುಃಖಿತನಾಗಿದ್ದ ಅವಾಗ. ಸೊ ಐ ಸೆಡ್, ಹಸ್ ಟಾಮ್, ನೆವರ್ ಮೈಂಡ್ ಇಟ್, ಫಾರ್ ವೆನ್ ಯುವರ್ ಹೆಡ್ ಬೇರ್ ಯು ನೋ ದಟ್ ದ ಸೂಟ್ ಕೆನಾಟ್ ಸ್ಪಾಯ್ಲ್ ಯುವರ್ ವೈಟ್ ಹೇರ್. ಸೊ ಈ ಒಂದು ಸಂದರ್ಭದಲ್ಲಿ ಆ ಸ್ಪೀಕರ್ ಯಂಗ್ ಫೆಲೋ ಟಾಮಿಗೆ ಸ್ವಲ್ಪ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಟಾಮ್, ಯಾಕೆ ಬೇಜಾರು ಮಾಡ್ಕೊತೀಯ, ಬೇಜಾರು ಆಗಬೇಡ, ನಿಂಗೆ ಗೊತ್ತಲ್ವಾ, ಸೊ ನಿನ್ನ ಒಂದು ವೈಟ್ ಹೇರ್, ಸೊ ಇಂಗ್ಲೆಂಡಲ್ಲಿ, ಸೊ ಅಲ್ಲಿಯ ಪರ್ಸನ್ ಎಂದು ತುಂಬ ಹೇರ್ಸ್ ವೈಟ್ ಇರತ್ತಲ್ವಾ, ಸೊ ಲೈಕ್
ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿನ್ನ ವೈಟ್ ಹೇರಿಗೆ ಈ ಒಂದು ಸೂಟ್, ಸೂಟ್ ಮೀನ್ಸ್ ಆಗಲೇ ಹೇಳಿದ್ದಲ್ಲ ಮಸಿ. ಸೊ ಆ ಮಸಿ ತಾಗಿ ನಿನ್ನ ಕೂದಲು, ವೈಟ್ ಇರೋ ಕೂದಲು ಬ್ಲ್ಯಾಕ್ ಆಗೋದಿಲ್ಲ. ಸೊ ನೀನು ಯಾಕೆ ಟೆನ್ಷನ್ ಮಾಡ್ಕೊತೀಯ, ಇವಾಗ ನೀನು ತುಂಬ ಬೇರ್ ಆಗಿದೆ ನಿನ್ನ ಕೂದಲು, ಸಾರಿ ನಿನ್ನ ಹೆಡ್ ತುಂಬ ಬೇರ್ ಆಗಿದೆ. ಬೇರ್ ಮೀನ್ಸ್ ಬೋಳಾದ, ಓಕೆನಾ, ಬೋಳಾದ. ಸೊ ನಿನ್ನ ತಲೆ ತುಂಬ ಬೋಲ್ಡ್ ಆಗಿದೆ. ಸೊ ನಿನ್ನ ತಲೆಯಲ್ಲಿ ಕೂದಲೇ ಇಲ್ಲ, ನಿನ್ನ ತಲೆ ತುಂಬ ಬೋಳ ಆಗಿದೆ. ಸೊ ಈಗ ನಿನಗೆ ಯಾವುದೇ ಥರದ ಸಮಸ್ಯೆ ಇಲ್ಲ, ಓಕೆ. ಯಾವ ಸಮಸ್ಯೆ ಇಲ್ಲ ಅಂತ ಅಂದರೆ, ನೀನು ಆ ಚಿಮ್ನಿ ಸ್ವೀಪ್ ಮಾಡೋಕ್ಕೆ ಇಳಿದಾಗ ಆ ಚಿಮ್ನಿಯಲ್ಲಿರುವಂಥ ಸೂಟ್, ಆ ಮಸಿ ನಿನ್ನ ತಲೆ ಕೂದಲು, ನಿನ್ನ ವೈಟ್ ಹೇರ್, ಓಕೆ, ನಾನು ನಿನ್ನ ವೈಟ್ ಹೇರಿಗೆ ತಾಗಿ ಆ ವೈಟ್ ಹೇರು ಬ್ಲ್ಯಾಕ್ ಆಗಿ ತುಂಬ ಡಸ್ಟಿ ಆಗಲ್ಲ. ಸೊ ನಿಂಗೆ ಗೊತ್ತಲ್ವಾ ಹಂಗಾಗಲ್ಲ ಅಂತ. ಸೊ ಸಮಾಧಾನ ಮಾಡ್ಕೋ, ಏನಾಗಲ್ಲ, ತೊಂದರೆ ಇಲ್ಲ, ನಿಂಗೆ ಇದರಿಂದ ಒಳ್ಳೆಯದೇ ಆಗಿದೆ ಅಂತ ಆ ಸ್ಪೀಕರ್, ಆ ಯಂಗ್ ಫೆಲೋ ಟಾಮ್ ಡ್ಯಾಕ್ರೆಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಸೊ ಈ ಸ್ಟ್ಯಾಂಜದಲ್ಲಿ ಇಷ್ಟಿದೆ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊಂತೀನಿ. ಓಕೆ, ಲೆಟ್ಸ್ ಸೀ ದ ಥರ್ಡ್ ಸ್ಟ್ಯಾಂಜ. ಇವಾಗ ಥರ್ಡ್ ಸ್ಟ್ಯಾಂಜ ನೋಡೋಣ ಏನು ಅಂತ. ಆ್ಯಂಡ್ ಸೋ ಹಿ ವಾಸ್ ಕ್ವೈಟ್ ಆ್ಯಂಡ್ ದಟ್ ವೆರಿ ನೈಟ್ ಆ್ಯಸ್ ಟಾಮ್ ವಾಸ್ ಅ ಸ್ಲೀಪಿಂಗ್ ಹಿ ಹ್ಯಾಡ್ ಸಚ್ ಸೈಟ್. ಸೊ ಈ ಥರ್ಡ್ ಸ್ಟ್ಯಾಂಜದಲ್ಲಿ ಏನಾಗಿದೆ ಅಂದರೆ, ಹಿಂದಿನ ಸ್ಟ್ಯಾಂಜದಲ್ಲಿ ಸ್ಪೀಕರು ಟಾಮನ್ನು ಸಮಾಧಾನ ಮಾಡಿಸಿ ಸುಮ್ಮನಾಗ್ತಾರೆ. ಸೊ ಹಾಗೆ ಆವತ್ತಿನ ದಿನ ರಾತ್ರಿ ಟಾಮ್ ಮಲಗಿದಾಗ ಟಾಮಿಗೆ ಒಂದು ಸೈಟ್ ಬೀಳುತ್ತೆ. ಸೈಟ್ ಮೀನ್ಸ್ ಏನಪ್ಪ ಅಂದರೆ ಡ್ರೀಮ್, ವಿಷನ್, ಓಕೆನಾ. ಸೊ ಟಾಮಿಗೊಂದು ಡ್ರೀಮ್ ಬೀಳುತ್ತೆ. ಸೊ ಏನಪ್ಪ ಆ ಡ್ರೀಮು ಅಂತ ಅಂದರೆ, ದ್ಯಾಟ್ ಥೌಸಂಡ್ಸ್ ಆಫ್ ಸ್ವೀಪರ್ಸ್ ಡಿಕ್, ಜೋ, ನೆಡ್ ಆ್ಯಂಡ್ ಜ್ಯಾಕ್ ವರ್ ಆಲ್ ಆಫ್ ದೆಮ್ ಲಾಕ್ಡ್ ಅಪ್ ಇನ್ ಕೊಫಿನ್ಸ್ ಆಫ್ ಬ್ಲ್ಯಾಕ್, ಕೊಫಿನ್ಸ್ ಆಫ್ ಬ್ಲ್ಯಾಕ್. ಸೊ ಆ ವಿಷನ್ನಲ್ಲಿ ಏನಿತ್ತು ಅಂದರೆ, ಥೌಸಂಡ್ಸ್ ಆಫ್ ಚಿಮ್ನಿ ಸ್ವೀಪರ್ಸ್, ಟಾಮ್ ಥರ ಮತ್ತು ಆಮೇಲೆ ನಮ್ಮ ಸ್ಪೀಕರ್ ಥರ ಇರುವಂಥ ತುಂಬ ಯಂಗ್ ಚಿಮ್ನಿ ಸ್ವೀಪರ್ಸ್, ಥೌಸಂಡ್ಸ್ ಆಫ್ ಚಿಮ್ನಿ ಸ್ವೀಪರ್ಸು, ಲೈಕ್ ಅದರಲ್ಲಿ ಕೆಲವೊಂದಿಷ್ಟು ಜನ ಡಿಕ್, ಜೋ, ನೆಡ್ ಆ್ಯಂಡ್ ಜ್ಯಾಕ್ ಇವರೆಲ್ಲ ಟಾಮ್ ಒಟ್ಟಿಗೆ ಇರುವಂಥ ಫ್ರೆಂಡ್ಸ್ ಆಗಿರ್ಬೋದು, ಚಿಮ್ನಿ ಸ್ವೀಪರ್ಸ್ ಲೈಕ್ ಟಾಮ್ ಆ್ಯಂಡ್ ಅ ಸ್ಪೀಕರ್. ಸೊ ಅದೇ ಥರ ಇರುವಂಥ ಫೆಲೋ, ಅವರ ಒಟ್ಟಿಗೆ ಇರುವಂಥ ತುಂಬ ಯಂಗ್ ಫೆಲೋಸ್. ಸೊ ಅವರೆಲ್ಲರೂ ಸೇರಿಬಿಟ್ಟು ಒಂದು ಕೊಫಿನ್ಸ್ ಆಫ್ ಬ್ಲ್ಯಾಕ್, ಒಂದು ಕೊಫಿನಲ್ಲಿ ಲಾಕ್ ಆಗಿರ್ತಾರೆ. ಸೊ ಪ್ರತಿಯೊಬ್ಬರು ಒಂದೊಂದು ಕೊಫಿನಲ್ಲಿ ಲಾಕ್ ಆಗಿರ್ತಾರೆ. ಇಟ್ ಮೀನ್ಸ್ ಅವರೆಲ್ಲ ಸತ್ತೋಗಿದ್ದಾರೆ ಅಂತ ಅರ್ಥ. ಸೊ ಟಾಮಿಗೆ ಬಿದ್ದಿರುವಂಥ ಆ ಡ್ರೀಮಲ್ಲಿ ಏನಿತ್ತು ಅಂತ ಅಂದರೆ, ಥೌಸಂಡ್ಸ್ ಆಫ್ ಚಿಮ್ನಿ ಸ್ವೀಪರ್ಸ್ ಆಲ್ ಆರ್ ಡೆಡ್, ಓಕೆನಾ, ಎಲ್ಲ ಸತ್ತೋಗಿದ್ದಾರೆ. ಆ್ಯಂಡ್ ಲಾಕ್ಡ್ ಇನ್ ಕೊಫಿನ್ಸ್ ಆಫ್ ಬ್ಲ್ಯಾಕ್, ಕಪ್ಪಾಗಿರುವಂಥ ಕೊಫಿನ್ಸ್. ಕೊಫಿನ್ಸ್ ಯೂಶ್ವಲಿ ಲೈಕ್ ಒಂಥರ ಬ್ರೌನ್ ಕಲರಲ್ಲಿ ಇರುತ್ತೆ, ಬಟ್ ಇಲ್ಲಿ ಕೊಫಿನ್ಸ್ ಆಫ್ ಬ್ಲ್ಯಾಕ್ ಅಂತ ಏನಕ್ಕೆ ಹೇಳ್ತಿರೋ ಅಂದರೆ, ತುಂಬ ಕರಾಳವಾಗಿತ್ತು, ಹಾಂ, ತುಂಬ ಕರಾಳವಾಗಿರುವಂಥ ಪರಿಸ್ಥಿತಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕೊಫಿನ್ಸ್ ಆಫ್ ಬ್ಲ್ಯಾಕ್ ಅಂತ ಹೇಳಿ ಯೂಸ್ ಮಾಡಿದ್ದಾರೆ ಅಲ್ಲಿ. ಸೊ ಅವನ ಕನಸಲ್ಲಿದ್ದಂಥ ಥೌಸಂಡ್ಸ್ ಆಫ್ ಸ್ವೀಪರ್, ಅದರಲ್ಲಿ ಟಾಮು ಇರ್ತಾನೆ, ಟಾಮು ಕೂಡ ಆ ಒಂದು ಬ್ಲ್ಯಾಕ್ ಕೊಫಿನಲ್ಲಿ ಸತ್ತೋಗಿ ಲಾಕ್ ಆಗಿರ್ತಾನೆ. ಸೊ ಈ ಒಂದು ಡ್ರೀಮ್ ಅವನಿಗೆ ಈ ಒಂದು ಥರ್ಡ್ ಸ್ಟ್ಯಾಂಜದಲ್ಲಿ ಬೀಳುತ್ತೆ, ಓಕೆನಾ. ಸೊ ಇಲ್ಲಿ ಅವನಿಗೆ ಡ್ರೀಮ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಥರ್ಡ್ ಸ್ಟ್ಯಾಂಜದಲ್ಲಿ ಒಂದು ಡ್ರೀಮ್ ಬಿದ್ದಿರುತ್ತೆ. ಸೊ ಇದಿಷ್ಟು ಥರ್ಡ್ ಸ್ಟ್ಯಾಂಜ. ಅರ್ಥ ಆಯ್ತಲ್ಲ.